ದುಡ್ಡಿರುವಂತವರು ಟ್ಯಾಕ್ಸ್ ಕಟ್ತಾ ಇಲ್ಲ ಆದರೆ ಬಡವರು ಬಗ್ಗೆ ಎಲ್ಲಾ ರೀತಿಯಾದ ಕಾನೂನು ಅನ್ವಯ ಆಗುತ್ತೆ ಶ್ರೀಮಂತರಿಗೆ ಯಾವುದೇ ರೀತಿಯಾದ ಕಾನೂನುಗಳು ಇಲ್ಲ ಈಗ ಎಲ್ಲರ ನೀವು ಅಗರಣಗಳು ನೋಡಿ ಟಿವಿ ಚಾನೆಲ್ಗಳಲ್ಲಿ ಆಗಬಹುದು ಅಥವಾ ಮಾಧ್ಯಮದಲ್ಲಿ ಆಗಬಹುದು ನೇರವಾಗಿ ಆಗಬಹುದು ಎಲ್ಲದರಲ್ಲೂ ನೋಡಿ ಎಲ್ಲ ನೋಡರು ಬರಿ ದುಡ್ಡು ಚಿನ್ನ ಬೆಳ್ಳಿ ಸಿಗ್ತವೆ ಬಡವರ ಮನೆಯಲ್ಲಿ ಇಲ್ಲ ಅವು ಬೆಲೆ ಎಲ್ಲ ಜಾಸ್ತಿ ಮಾಡಿಬಿಟ್ಟವರೆ ಅದರಿಂದ ನಮಗೆ ಜೀವನ ಮಾಡಕ್ಕೆ ತೊಂದರೆ ಆಗ್ತಿದೆ ಅನ್ಬಿಟ್ಟು ನರೇಂದ್ರ ಮೋದಿಯನ್ನ ಬೈಕೊಂತಾರೆ ಅದು ತಪ್ಪು ತಿಳುವಳಿಕೆ ದುಡ್ಡಿರುವಂತರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ ಅದರಿಂದ ಸರ್ಕಾರಕ್ಕೆ ಒಂದಿಷ್ಟು ಆದಾಯ ಅಂತ ಹೋಗುತ್ತೆ ಅವರು ಎಲ್ಲರನ್ನೂ ಅವರು ದುಡ್ಡಲ್ಲೇ ಮಾಡಕಾಗಲ್ವಲ್ಲ ನಮಸ್ತೆ ಸರ್ ಆಟೋ ಚಾಲಕರು ಮದ್ದೂರು ವತಿಯಿಂದ ಮಾತಾಡ್ತಾ ಇರೋದು ಇನ್ನೂ ಒಂದು ವರ್ಷ ಇದೆ ಸರ್ ಎಲೆಕ್ಷನ್ನು ಮೋದಿಯವರು ಬೇಕು ಬೇಡ ಅಂತ ನಾವು ಹೇಳೋಲ್ಲ ಸರ್ ಆದರೆ ನಮ್ಮ ದೇಶ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿದೆ ಅಂದರೆ ಈಗ ಅವ್ರು ಬಂದ ಮೇಲೆ ಇವಾಗೇನು ಆಳ್ವಿಕೆ ಮಾಡ್ತಿದ್ದಾರೆ ಅದು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಆಳ್ವಿಕೆ ಬಟ್ ಆದರೆ ಬಡವ್ರ ಬಗ್ಗರಿಗೆ ತೊಂದರೆ ಆಗ್ತಿದೆ ತೊಂದರೆ ಆಗ್ತಿದ್ದರೆ ಬಡವ್ರ ಬಗ್ಗರು ಒಂದು ತಿಂಗಳಲ್ಲಿ ಒಂದು 5,000 ರೂಪಾಯಿಂದ ಒಂದು ಇಲ್ಲ 10,000 ರೂಪಾಯಿ ಒಳಗೆ ಯಾವುದೇ ಸಾಮಗ್ರಿ ಆಗ್ಬೋದು ಪರ್ಚೇಸ್ ಮಾಡ್ತಾರೆ ಅಷ್ಟೇ ಅದರಿಂದ ನಮಗೇನು ದೊಡ್ಡದಾಗಿ ಏನೋ ಲಾಸ್ ಆಗಲ್ಲ ನಮಗೆ ಒಂದು 500 ರೂಪಾಯಿ ಒಳ್ಳೆ 1,000 ರೂಪಾಯಿ ಒಳಗೆ ನಮಗೆ ತೊಂದರೆ ಆಗ್ಬೋದು ಆದರೆ ದುಡ್ಡಿರುವಂಥವರು ಟ್ಯಾಕ್ಸ್ ಕಟ್ತಾ ಇಲ್ಲ ಆದರೆ ಬಡವ್ರ ಬಗ್ಗರಿಗೆ ಎಲ್ಲ ರೀತಿಯಾದ ಕಾನೂನು ಅನ್ವಯ ಆಗುತ್ತೆ ಶ್ರೀಮಂತರಿಗೆ ಯಾವುದೇ ರೀತಿಯಾದ ಕಾನೂನುಗಳಿಲ್ಲ ಇವತ್ತು ACP ದಾಳಿ ಆಗ್ಬೋದು ED ದಾಳಿ ಆಗ್ಬೋದು ಎಲ್ಲ ನಡೀತಿದ್ದಾವೆ ಬಟ್ ಎಲ್ಲ ದುಡ್ಡಿರೋಂಥ ಮೇಲೆ ನಡೀತಿದೆ ಬಡವ್ರ ಮಗ್ಗಲ ಮೇಲೆ ಏನು ನಡೀತಾ ಇಲ್ಲ ಇವತ್ತು ಅದನ್ನು ಜಾರಿ ಮಾಡೋರು ಅಂದರೆ ಅವರು ಕೂಡ ಕಾರಣ ಈಗ ಎಲ್ಲರ ನೀವು ಹಗರಣಗಳು ನೋಡಿ ಟಿವಿ ಚಾನೆಲ್ಗಳಲ್ಲೇ ಆಗ್ಬೋದು ಅಥವಾ ಮಾಧ್ಯಮದಲ್ಲಿ ಆಗ್ಬೋದು ನೇರವಾಗಿ ಆಗ್ಬೋದು ಎಲ್ಲದರಲ್ಲೂ ನೋಡಿ ಎಲ್ಲಿ ನೋಡಿದ್ರು ಬರೀ ದುಡ್ಡು ಚಿನ್ನ ಬೆಳ್ಳಿ ಸಿಗ್ತವೆ ಬಡವ್ರ ಮನೇಲಿ ಇಲ್ಲ ಅವು ಆಯಿತಾ ಇವ ಅದನ್ನು ತೆಗೆದು ಒಂದು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸ್ಕೊಂಡು ಮೊದಲೆಲ್ಲ ನಮ್ಮ ದೇಶದಲ್ಲಿ ವ್ಯಾಪಾರ ವಹಿವಾಟನ್ನ ಇಟ್ಕೊಳ್ಳೋಕ್ಕೆ ಮೊದಲೆಲ್ಲ ಬೇರೆ ದೇಶದವರು ಹಿಂಜರಿತಿದ್ರು ಈಗ ನಾನು ಮುಂದು ತಾನು ಮುಂದು ಅಂತ ಪೈಪೋಟಿ ಮಾಡ್ತಿದ್ದಾರೆ ಏನಕ್ಕೆ ಅಪ್ಪ ಕಾರಣ ಅಂದರೆ ಮೋದಿ ಅವರೇ ಏನಪ್ಪ ಅಂದರೆ ಒಂದು ಉನ್ನತ ಸ್ಥಾನದಲ್ಲಿ ತಗೊಂಡೋಗ್ತಿದ್ದಾರೆ ಅದು ಕೆಲವರಿಗೆ ಗೊತ್ತಾಗ್ತಿಲ್ಲ ಈಗ ಗೊತ್ತಾಗ್ದವ್ರು ಏನು ಮಾಡ್ತಾರೆ ನಮಗೆ ಬೆಲೆ ಎಲ್ಲ ಜಾಸ್ತಿ ಮಾಡಿಬಿಟ್ಟವ್ರೆ ಅದರಿಂದ ನಮಗೆ ಜೀವನ ಮಾಡೋಕ್ಕೆ ತೊಂದರೆ ಆಗ್ತಿದೆ ಅಂದ್ಬಿಟ್ಟು ನರೇಂದ್ರ ಮೋದಿಯನ್ನು ಬೈಕೊಂತಾರೆ ಅದು ತಪ್ಪು ತಿಳುವಳಿಕೆ ಅವರೇ ಆಳ್ವಿಕೆ ಮಾಡಿದ್ರೆ ಅವ್ರು ಇನ್ನೂ ಬೇಕಾದ್ರೆ ರೇಟ್ ಜಾಸ್ತಿ ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನಮ್ಮ ದೇಶ ಮುಂದುವರಿಬೇಕು ಈಗ ಏನಿತ್ತು ಮಾದರಿ ಇದ್ದದನ್ನ ಡಿಜಿಟಲ್ ಮಾದರಿ ಮಾಡವ್ರೆ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ನಮಗೆ 1,000 ರೂಪಾಯಿ ಹೋಗುತ್ತೆ ಹೋಗಲಿ ತಿಂಗಳಲ್ಲಿ ನಾವು ಒಂದು 10,000 ರೂಪಾಯಿ ಐಟಮ್ ಪರ್ಚೇಸ್ ಮಾಡ್ತೀವಿ ಅಷ್ಟೇ ಆದರೆ ಈ ದುಡ್ಡಿರುವಂಥವ್ರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ ಆದ್ದರಿಂದ ಸರ್ಕಾರಕ್ಕೆ ಒಂದಿಷ್ಟು ಆದಾಯ ಅಂತ ಹೋಗುತ್ತೆ ಅವ್ರು ಎಲ್ಲರೂ ಅವ್ರ ಇದರಲ್ಲೇ ಮಾಡೋಕ್ಕಾಗಲ್ವಲ್ಲ ಅವ್ರ ದುಡ್ಡಲ್ಲೇ ಮಾಡೋಕ್ಕಾಗಲ್ವಲ್ಲ ಅಲ್ವಾ ಎಲ್ಲ ದುಡ್ಡು ಸರ್ಕಾರಕ್ಕೆ ಸಂಗ್ರಹಣೆ ಆದರೆ ತಾನೇ ಮಾಡೋಕ್ಕಾಗೋದು ರಾಜ್ಯದಲ್ಲಿ ಬಿಜೆಪಿನೇ ಇರಬೇಕು ಚೇಂಜ್ ಆಗಬೇಕು ಅಂತ ನಾನು ಹೇಳ್ತಾಳೆ ಸರ್ ಒಳ್ಳೆ ಆಳ್ವಿಕೆ ಮಾಡ್ತಿದ್ದಾರೆ ನನ್ನ ಒಂದು ಅನಿಸಿಕೆ ಇವರೇ ಇದ್ದರೆ ಇನ್ನು ಮುಂದೆ ದೇಶ ಚೆನ್ನಾಗಿರ್ಬೋದು ಅಂತ ನನ್ನ ಒಂದು ಗಡಿ ಭಾಗದಲ್ಲೇ ಆಗ್ಬೋದು ಅಥವಾ ನಮ್ಮ ದೇಶದ ತಕರಾರೇ ಇರ್ಬೋದು ಒಂದು ಯುದ್ಧಗಳೇ ಆಗ್ಬೋದು ಎಲ್ಲ ರೀತಿಯಲ್ಲೂ ಒಂದು ಸೀರೆ ನಮ್ಮ ಎಲ್ಲ ರೀತಿಯಲ್ಲೂ ನಮ್ಮ ದೇಶಕ್ಕೆ ಒಂಥರ ಸೇಫ್ ಅಂತ ಅನ್ನಿಸ್ತಿದೆ ನಮಗೆ ಸರ್ ನಾವು ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಒಳ್ಳೆ ಕೆಲಸ ಮಾಡಿ ನಾವು ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಸರ್ ನಾವು ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಆಯ್ತಾ ಇಲ್ಲಿ ನಾವು ಮದ್ದೂರು ತಾಲೂಕವರು ಆದ್ದರಿಂದ ಅವರು ನಮಗೆ ಇಲ್ಲಿ ಎಲ್ಲ ಸಂಪರ್ಕದಲ್ಲಿ ಇದ್ದಾರೆ ನಾವು ಅವ್ರ ಬಗ್ಗೆ ಒಳ್ಳೇದು ಕೆಟ್ಟದ್ದು ನಾವು ಏನು ಹೇಳೋಕ್ಕಾಗಲ್ಲ ಸರ್ ಅವರೇ ಇರಬೇಕು ಬೇಡ ಅಂತ ನಾವು ಹೇಳಿದ್ರೆ ನಮ್ಮನ್ನು ತಡಿಕೆ ಬರ್ತಾರೆ ಆಮೇಲೆ ಅವೆಲ್ಲ ನಾವು ಹೇಳೋಕ್ಕಾಗಲ್ಲ ಸರಿನಾ ಅವರು ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಮಾಡಲಿ ಥ್ಯಾಂಕ್ ಯು